शेफ टाइम कार्यक्रम सह प्रायोजक सत्यनाथ स्टोर्स ब्रह्मावर भीमा ज्वेलर्स जीएम विद्यानिकेतन पब्लिक स्कूल ब्रह्मावर गिरिजा हेल्थ केयर एंड सर्जिकल्स वेरी गुड आफ्टरनून नमस्कार नहीं नोड़ता करावली कर्नाटक जन मेचित अड़के कार्यक्रम शिफ्ट टाइम इदु पाक प्रवीणर लोक गंटे वंदुवर आयतु संडे आयतु अंद्रे साकु नावु निम्म मुंदे हाजर आगतेवे विद समथिंग रियली स्पेशल एंड इंटरेस्टिंग ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಒಂದೆರಡು ರೆಸಿಪಿಯನ್ನು ನಾವು ನಿಮಗೆ ತಿಳಿಸ್ಲಿಕ್ಕಾಗಿ ಬಂದಿದ್ದೇವೆ ಹಾಗೆಯೇ ಅದರ ಜೊತೆಗೆ ಈಗ ತುಂಬಾ ಸೆಕೆ ಇರೋದ್ರಿಂದ ಹೊರಗಡೆ ಸೊ ಆದಷ್ಟು ಬಾಡಿ ಡಿಹೈಡ್ರೇಟ್ ಆಗ್ತಾ ಇರ್ತದೆ ಸೊ ನೀರನ್ನು ಜಾಸ್ತಿಯಾಗಿ ಕುಡಿತಾ ಇರಿ ಎಳ್ನೀರನ್ನು ಕುಡಿತಾ ಇರಿ ಹಾಗೆಯೇ ಮನೆಯಲ್ಲಿ ಮಾಡಿದಂಥ ತಂಪು ಪಾನೀಯಗಳನ್ನು ಸೇವಿಸ್ತಾ ಇರಿ ಅಂತ ಹೇಳ್ತಾ ಹಾಗೆಯೇ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಸುಮನ್ ವಿ ಆಚಾರ್ಯ ಅವರು ಉಡುಪಿಯಿಂದ ಬಂದಿದ್ದಾರೆ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಎಸ್ ಸುಮನ್ ವಿ ಮೇಡಮ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್ ನಿಮ್ಮದೊಂದು ಪುಟ್ಟ ಪರಿಚಯ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಸುಮನ್ ವಿ ಆಚಾರ್ಯ ಉಡುಪಿ ಕಕ್ಕುಂಜೆಯಲ್ಲಿ ವಾಸವಾಗಿದ್ದೇನೆ ನಾನು ಹೌಸ್ ವೈಫ್ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೇವೆ ನಮ್ಮದೊಂದು ಚಿಕ್ಕ ದೇವಸ್ಥಾನ ನನ್ನ ಗಂಡ ವಾಸುದೇವ ಆಚಾರ್ಯ ನಾಗಪಾತ್ರಿ ಜ್ಯೋತಿಷ ಕಕ್ಕುಂಜೆ ನನ್ನ ಮಗಳು ವರ್ಕಿಂಗ್ ಮಗ 10th ಸ್ಟ್ಯಾಂಡರ್ಡಲ್ಲಿ ಇದ್ದಾನೆ ಈಗ ಮೇಡಮ್ ಹಾಗೆಯೇ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ರೆಸಿಪಿಯನ್ನು ನೀವು ಮಾಡಿ ತೋರಿಸ್ಲಿಕ್ಕಿದ್ದೀರಾ ನಾನೊಂದು ಚಟ್ನಿ ಪುಡಿ ಅದರಲ್ಲಿ ವೆರೈಟೀಸ್ ಮಾಡ್ಬೋದು ಮೇನ್ ಹಾಗೆ ಹೇಗೆ ಮಾಡುವುದು ಅಂತ ನಾನು ತೋರಿಸ್ತೇನೆ ಒಂದು ವಾರ ಅಲ್ಲ ಒಂದು ತಿಂಗಳು ಇಡುವಂಥ ಚಟ್ನಿ ಪುಡಿ ನಾವು ಬ್ಯುಸಿ ಶೆಡ್ಯೂಲಲ್ಲಿ ಅಥವಾ ವರ್ಕಿಂಗ್ ವುಮನ್ಸಿಗೆ ಮಾಡಲಿಕ್ಕೆ ಆಗದಿದ್ದರೆ ರಪ್ಪ ಇದನ್ನು ಹಾಕಿ ಎರಡು ಊಟ ಮಾಡ್ಬೋದು ಅಥವಾ ಚಪಾತಿಗೆ ಏನಕ್ಕೆ ಆದರೆ ಯೂಸ್ ಮಾಡ್ಬೋದು ಇದನ್ನು ಆಮೇಲೆ ಬಂದದ್ದು ಒಂದು ಕಾಯಿ ರಸ ಅಂತ ಹೇಳಿ ಅದು ಸಹ ತುಂಬ ಟೇಸ್ಟಿಯಾಗಿರ್ತದೆ ಹೆಲ್ತ್ ಕಾನ್ಷಿಯಸ್ ಎರಡು ಸಹ ಹಾಗೆ ಎರಡು ಮಾಡಿ ತೋರಿಸ್ತಾ ಇದ್ದೇನೆ ಓಕೆ ಮೇಡಮ್ ಎಸ್ ಮೇಡಮ್ ನೀವು ಹೇಳಿದ ಹಾಗೆ ಈಗಿನ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಇಂತಹ ಇನ್ಸ್ಟೆಂಟ್ ಫುಡ್ಗಳಿಗೆ ಜಾಸ್ತಿ ಮೊರೆ ಹೋಗ್ತಾರೆ ಸೊ ಇದು ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗ್ಬೋದು ನಮ್ಮ ವೀಕ್ಷಕರಿಗೆ ಅಂತ ಹೇಳ್ತಾ ಇದನ್ನು ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಇದು ಬೇಸಪ್ಪು ಇದು ಉದ್ದಿನ ಬೇಳೆ ಹುಣಸೆ ಹುಳಿ ಕಲ್ಲುಪ್ಪು ಒಣಮೆಣಸು ಹಸಿ ತುರಿದ ತೆಂಗಿನಕಾಯಿ ಕೊಬ್ಬರಿ ಬೇಕು ಅಂತ ಇಲ್ಲ ಕೊಬ್ಬರಿ ಕೆಲವರಿಗೆ ಸಿಗುವುದಿಲ್ಲ ಹಾಗಾಗಿ ಕಷ್ಟ ಆಗ್ತದೆ ಹಸಿಯಲ್ಲೇ ಒಂದು ತಿಂಗಳು ಇಡುವಂಥ ಒಂದು ಕ್ರಮವನ್ನು ನಾನು ತೋರಿಸ್ತಾ ಇದ್ದೇನೆ ಈಗ ಎಸ್ ಮೇಡಮ್ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹೇಳಿ ಆಯಿತು ಐ ಹೋಪ್ ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಹಾಗೆಯೇ ಇದನ್ನು ಮಾಡಲಿಕ್ಕೆ ಮೊದಲನೇ ಪ್ರೊಸೀಜರ್ ಮ್ಯಾಮ್ ಬೇಸಪ್ಪು ನಾವು ಎಷ್ಟು ಕ್ವಾಂಟಿಟಿ ಸಹ ಬೇಕಿದ್ರೆ ಹಾಕ್ಬೋದು ಅದಕ್ಕೆ ಕ್ವಾಂಟಿಟಿ ಲೆವೆಲ್ ಇಲ್ಲ ನಿಮ್ಮ ಕೈಯ ಮುಷ್ಟಿಯಸ್ ಸಹ ಹಾಕ್ಬೋದು ಎರಡು ನಾಲ್ಕು ಮುಷ್ಟಿಯಸ್ ಸಹ ಹಾಕ್ಬೋದು ನಾನೀಗ ಜಸ್ಟ್ ಬೇಸಪ್ಪಿನದ್ದು ತೋರಿಸ್ತಾ ಇದ್ದೇನೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಸಪ್ಪನ್ನು ಸ್ವಲ್ಪ ಬಿಸಿಯಾಗುವ ತನಕ ಹುರಿದು ಮತ್ತು ಮೆಣಸಾಕಿ ಒಟ್ಟಿಗೆ ಹುರಿಯುವಂಥದ್ದು ಬೇಸಪ್ಪು ಸ್ವಲ್ಪ ಹುರಿಲಿಕ್ಕೆ ಸ್ವಲ್ಪ ನಿಧಾನ ದೊಡ್ಡ ಬೆಂಕಿ ಇಟ್ಟರೆ ಬೇಗ ಅದು ಕರಟಿ ಹೋಗ್ತದೆ ಹಾಗಾಗಿ ನಿಧಾನದಲ್ಲಿ ಹುರಿದ್ರೆ ನಮಗೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುವಂಥದ್ದು ಇದು ವಿದೌಟ್ ಕೊಲೆಸ್ಟ್ರಾಲ್ ಎಣ್ಣೆ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಊಟಕ್ಕಾಗುವಾಗ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ಬೋದು ನಾನಿಲ್ಲಿ ಅರ್ಧ ಕೊಬ್ಬರಿದು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕಿಕೊಳ್ಬೋದು ಹಾಗೇನೆ ಮೇಡಮ್ ಈ ರೆಸಿಪಿಯನ್ನು ನೀವೇ ಫೈಂಡ್ ಮಾಡಿರುವಂಥದ್ದು ಅಥವಾ ಯಾರಿಂದ ಕಲ್ತ್ಕೊಂಡಿರೋ ನನ್ನ ಅಮ್ಮ ಅವರಿಂದಾಗಿ ನಾನು ಕಲ್ತ್ಕೊಂಡದ್ದು ಆದರೆ ನಮ್ಮ ಮನೆಯಲ್ಲಿ ಯಾವ ಹೊತ್ತಿಗೆ ಯಾರು ಬರ್ತಾರೆ ಊಟಕ್ಕೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಒಂದು ಚಟ್ನಿ ಪುಡಿ ವೆರೈಟೀಸ್ ಇದ್ದರೆ ನಮ್ಮ ಊಟಕ್ಕೆ ಸ್ವಲ್ಪ ಸೈಡ್ ಡಿಶ್ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಇದರಲ್ಲಿ ಸುರುಗಿ ಸ್ವಲ್ಪ ಊಟ ಮಾಡಿ ಸರ್ವ್ ಮಾಡಿದರೆ ಅವರು ಊಟ ಮಾಡಿ ಮತ್ತೆ ಸಾಂಬಾರು ಅದು ಇದು ಏನಾದರೂ ಅಥವಾ ಗಂಜಿ ಊಟಕ್ಕೆ ಆಗಲಿ ಉಪ್ಪಿನಕಾಯಿ ತುಂಬ ಸೇವಿಸಬಾರ್ದು ಅಂತ ಹೇಳ್ತಾರೆ ದೇಹಕ್ಕೆ ತುಂಬ ಉಪ್ಪಿನಕಾಯಿ ಒಳ್ಳೇದಲ್ಲ ಅಂತ ಹಾಗಾಗಿ ಇದು ಚಟ್ನಿ ಪುಡಿ ಅಂತ ಇದ್ದರೆ ನಿಮಗೆ ಗಂಜಿ ಊಟಕ್ಕೆ ಸಹ ಆಗ್ಬೋದು ಅಥವಾ ಮಕ್ಕಳಿಗೆ ಚಪಾತಿಗೆ ಅಥವಾ ಚಟ್ನಿ ಮಾಡಲಿಕ್ಕೆ ಆಗದಿದ್ದರೆ ಒಂದು ಪಕ್ಷದಲ್ಲಿ ಏನಾದರೂ ಬ್ಯುಸಿ ಹೋಗುವಲ್ಲಿದ್ದರೆ
ಇದೇ ಈ ಚಟ್ನಿ ಪುಡಿಗೆ ಒಂದು ಸ್ವಲ್ಪ ಗಟ್ಟಿ ಮೊಸರನ್ನು ಹಾಕಿದರೆ ಸಹ ಒಂದು ಚಟ್ನಿ ರೆಡಿ ಆಗ್ತದೆ. ಹಾಗಾಗಿ ಆಲ್ ಇನ್ ಒನ್ ಅಂತ ಹೇಳ್ತಾರಲ್ಲ ಆ ರೀತಿ ಹೆಂಗಸರಿಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಇರುವವರು ಅಥವಾ ಎಲ್ಲಿಗಾದರೂ ಬಿಸಿ ಅವರು ಇರುವವರು ಇದು ಚಟ್ನಿ ಪುಡಿ ಒಂದು ಮಾಡಿ ಇಟ್ಕೊಂಡ್ರೆ ಮತ್ತೆ ಫ್ರಿಡ್ಜಲ್ಲಿ ಇಡಬೇಕಾಗಿಲ್ಲ. ಇದು ಹೊರಗೆ ಸಹ ಇಡ್ಬೋದು, ಒಂದು ತಿಂಗಳು ಏನಾಗುವುದಿಲ್ಲ. ಅಂದ್ರೆ ಟೈಟ್ ಏನಾದ್ರು ಹಾಗೇನ ಟೈಟ್ ಲಿಡ್ ನಾವು ಒಂದು ಬಾಟ್ಲಿಗೆ ಏನಾದ್ರು ಹಾಕಿ ಇಟ್ಬಿಟ್ರೆ ನಮಗೆ ಏನು ಹಾಳಾಗುವಂಥದ್ದು ಪುನಃ ಬಿಸಿ ಮಾಡಬೇಕು ಅಥವಾ ಫ್ರಿಡ್ಜಲ್ಲಿ ಇದ್ರೆ ಕೆಲವರಿಗೆ ಶೀತ ಆಗ್ತದೆ. ಫ್ರಿಡ್ಜ್ ಇದು ಯಾರು ಹೆಚ್ಚಾಗಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಈಗಿನ ಇದಕ್ಕೆ. ಹಾಗಾಗಿ ನಾವು ಫ್ರಿಡ್ಜಲ್ಲಿ ಇಡಬೇಕಾಗಿಲ್ಲ, ಹೊರಗಿಟ್ಟೆ ಇದನ್ನು ನಾವು ಯೂಸ್ ಮಾಡುವಂಥದ್ದು. ಡೈಲಿ ಒಂದು ತುತ್ತು ಅನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸ್ಟಾರ್ಟಿಂಗ್ ಊಟ ಮಾಡಿದರೆ ಬೇಸಪ್ಪು ತುಂಬ ಒಳ್ಳೆಯದು ಹೆಲ್ತಿಗೆ, ಕಣ್ಣಿಗೆ ಆಗಲಿ ಕೂದಲಿಗೆ ಆಗಲಿ. ಹಾಗಾಗಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಇದಕ್ಕೆ ಉದ್ದಿನ ಬೇಳೆ ನಾವು ಎಷ್ಟು ಪ್ರಮಾಣ ಒಂದು ಮುಷ್ಟಿ ಸಹ ಹಾಕೊಳ್ಬೋದು, ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಸಹ ಹಾಕೊಳ್ಬೋದು, ಅದರಲ್ಲಿ ಏನು ಫ್ಲೇವರ್ ವ್ಯತ್ಯಾಸ ಬರೋದಿಲ್ಲ. ಇದು ಮಕ್ಕಳಿಗೆ ಸಹ ಖಾರ ಅಂತ ಆಗೋದಿಲ್ಲ, ನಾವು ಮೀಡಿಯಂ ಮೆಣಸೆಲ್ಲ ಹಾಕಿ ಮಾಡಿದರೆ ತುಂಬ ಖಾರ ಅವರಿಗೆ ಖಾರ ಆಯಿತು ಅಂತಾದರೆ ಊಟಕ್ಕಾಗುವಾಗ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಸಿಹಿ ಖಾರ ಅಂತ ಅಷ್ಟು ಗೊತ್ತಾಗೋದಿಲ್ಲ. ಈಗ ಎಲ್ಲ ಒಂದು ಹದಕ್ಕೆ ಬಂದಿದೆ. ಈಗ ಇದು ಆಗಿದೆ, ಇದನ್ನೊಂದು ನಾವು ಬೌಲಿಗೆ ಅಥವಾ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಇದಕ್ಕೆ ಈಗ ಇಷ್ಟು ಅರ್ಧ ಕಡಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳುವ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದು ಇದನ್ನು ಸಹ ಹುರಿಬೇಕು ಉಪ್ಪು, ಅದರ ನೀರಿನ ಅಂಶ ಹೋಗ್ತದೆ ಅಂತ. ಹುಳಿಯನ್ನು ನಾವು ಪೀಸ್ ಪೀಸ್ ಮಾಡಿ ಇದಕ್ಕೆ ಹಾಕುವ. ಇದನ್ನು ಲೋ ಫ್ಲೇಮಲ್ಲಿ ಬೆಂಕಿಯಲ್ಲಿ ನಿಧಾನವಾಗಿ ಹುರ್ಕೊಳ್ಬೇಕು. ಇದನ್ನು ಒಂದು 5-7 ನಿಮಿಷದಷ್ಟು ಫ್ರೈ ಮಾಡಬೇಕು ಇದನ್ನು. ಅದರ ನೀರಿನ ಪಸೆ ಎಲ್ಲ ಹೋಗಬೇಕು, ನೀರಿನ ಅಂಶ ಹೋಗೋದು ಗೊತ್ತಾಗ್ತದೆ ನಮಗೆ. ತೆಂಗಿನಕಾಯಿ ಹೂವು ತುಂಬ ಚಂಡಿ ಚಂಡಿ ಇದ್ದದ್ದು ಬಿಡಿಸಿ ಬಿಡಿಸಿ ನಮಗೆ ಕೊಡ್ತದೆ. ಆಗ ನೀರಿನ ಪಸೆ ಇದ್ರೆ ಅದು ಜಾಸ್ತಿ ದಿನ ಇಡ್ಲಿಕ್ಕೆ ಆಗುದಿಲ್ಲ. ಹೌದು, ನಾವು ಒಳ್ಳೆ ಫ್ರೈ ಮಾಡಿದ್ರೆ ಕೊಬ್ಬರಿ ಸಹ ಹಾಕ್ಬೋದು, ಹಾಕಬಾರ್ದು ಅಂತ ಏನಿಲ್ಲ. ಆದ್ರೆ ಈ ರೀತಿ ಮಾಡಿದ್ರೆ ಟೇಸ್ಟ್ ತುಂಬ, ಹಸಿ ತೆಂಗಿನಕಾಯಿದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಅಂತ ಅಷ್ಟೆ. ಒಣ ಕೊಬ್ಬರಿದು ಸಹ ಮಾಡ್ಕೊಳ್ಬಹುದು, ಮಾಡಬಾರ್ದು ಅಂತ ಏನಿಲ್ಲ. ಆದ್ರೆ ಟೇಸ್ಟ್ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆಂದ ಇರ್ತದೆ, ಒಳ್ಳೆದಿರ್ತದೆ. ನಾವು ಇದು ಗ್ರೈಂಡ್ ಮಾಡಬೇಕಾದ್ರೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಒಳ್ಳೆ ನೈಸ್ ಪುಡಿ ಆಗ್ತದೆ ಹುರಿದ ಮೇಲೆ. ಚಟ್ನಿಯ ಟೆಕ್ಸ್ಚರಿಗೆ ಅದು ಅಲ್ಲಿಗೆ ಕನ್ವರ್ಟ್ ಆಗ್ತದೆ. ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಬಿಡಬೇಕು ನಾವು. ಆಮೇಲೆ ಫಸ್ಟ್ ಇದನ್ನು ಪುಡಿ ಮಾಡ್ಕೊಳ್ಬೇಕು, ನಾವು ಫ್ರೈ ಮಾಡಿದ ಮೆಣಸನ್ನೆಲ್ಲ. ಆಮೇಲೆ ಇದನ್ನು ಪುಡಿ ಮಾಡಿದರೆ ಆಯ್ತು, ಇದು ಸಾಕು ಈಗ ಫ್ರೈ ಮಾಡಿದ್ದು. ಈಗ ಇದು ತಣ್ಣಗೆ ಆಗಲಿ, ತಣ್ಣಗೆ ಆಗುವಷ್ಟೊತ್ತಿಗೆ ನಾವು ಇದನ್ನು ಫಸ್ಟಿಗೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳುವ. ಓಕೆ, ಇದು ನೈಸ್ ಪುಡಿ ಆಗಬೇಕು. ಇದು ಪುಡಿ ಆದ ತಕ್ಷಣ ಅದನ್ನು ಸಹ ಒಂದು ಪುಡಿ ಮಾಡಿಬಿಟ್ರೆ, ಫಸ್ಟಿಗೆ ಇದನ್ನು ಪುಡಿ ಮಾಡ್ಕೊಳ್ಳುವ. ಇದು ಮಿಕ್ಸಿಗೆ ಹಾಕುವ ಅಂದರೆ ತೆಂಗಿನಕಾಯಿ ಒಟ್ಟಿಗೆ ಹಾಕಿದ್ರೆ ಮೆಣಸಿನ ಬೀಜ ಎಲ್ಲಿ ಆದರೂ ಉಳಿದ್ರೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ನೈಸ್ ಪುಡಿ ಆಗಬೇಕು, ಆಮೇಲೆ ತೆಂಗಿನಕಾಯಿದು ಪುಡಿ ಮಾಡ್ಕೊಳ್ಳುವ ನಾವು. ಎಸ್ ವೀಕ್ಷಕರೇ, ಚಟ್ನಿ ಪುಡಿಗೆ ಬೇಕಾದಂತಹ ಮಸಾಲೆಗಳನ್ನು ರುಬ್ಕೊಂಡಾಯಿತು, ಸೊ ಅದನ್ನು ಪುಡಿ ಮಾಡಿ ಆಯಿತು. ಈಗ ಈ ತೆಂಗಿನಕಾಯನ್ನು ಕೂಡ ಪುಡಿ ಮಾಡ್ಕೊಳ್ವ. ಈಗ ಇದು ಚಟ್ನಿ ಪುಡಿ ಹೀಗೆ ಪುಡಿ ಮಾಡ್ಕೊಂಡಾಗಿದೆ. ತೆಂಗಿನ
ನಾನು ಫ್ರೈ ಮಾಡಿದ ಸಹ ಪುಡಿ ಮಾಡಿ ಹಾಗಿದೆ. ಇಷ್ಟು ಫ್ರೈ ಪುಡಿ ಆದರೆ ಸಾಕು, ಅದು ಮಿಕ್ಸ್ ಆದರೆ ಸಾಕು ಉಪ್ಪು ಹುಳಿ ಎಲ್ಲ. ಈಗ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳುವ ಇದನ್ನು. ಇದು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ತೆಂಗಿನಕಾಯಿ ಮಿಕ್ಸಿಯಲ್ಲಿ ಹಾಕಿದ ಕಾರಣ ಹೀಗಿರ್ತದೆ. ನಾವು ಕೈಯಲ್ಲೇ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಮಸಾಲೆ ಎಲ್ಲ ತೆಂಗಿನಕಾಯಿಗೆ ಹಿಡ್ಕೊಳ್ಬೇಕು. ಹೌದು, ಇಲ್ಲ ಹೀಗೆ ಉರುಟು ಉರುಟಾಗ್ತದೆ ಅದು. ನಾವು ಕೈಯಲ್ಲಿ ಸರಿ ಒಂದು 5 ನಿಮಿಷ ಸರಿ ಮಿಕ್ಸ್ ಮಾಡಿದರೆ ಆ ಪುಡಿ ಉರುಡು ಎಂಥ ಬಾಲ್ಸ್ ಥರ ಇದ್ದದೆಲ್ಲ ಬಿಟ್ಕೊಂಡು ಬೇಸಪ್ಪನ ಒಟ್ಟಿಗೆ ಮಿಕ್ಸ್ ಆಗಿ ಒಳ್ಳೆಯದಾಗ್ತದೆ. ಇಲ್ಲ ಕೆಲವು ಕಡೆ ಹುಳಿ ಸಿಗುವಂಥದ್ದು ಹಾಗೆ ಏನಾದರೂ ಇದ್ದರೆ ಎಲ್ಲ ಮಿಕ್ಸ್ಚರ್ ಒಟ್ಟಿಗೆ ಮಿಕ್ಸ್ ಆಗಿ ಬಿಡ್ತದೆ. ಮಿಕ್ಸ್ ಮಾಡಿ ಆಯಿತು, ಈಗ ಚಟ್ನಿ ಪುಡಿ ರೆಡಿಯಾಗಿದೆ. ಈ ರೀತಿ ಬರ್ತದೆ. ನೀವು ಅದೇ ವಿಟಮಿನ್ ಸೊಪ್ಪು ಎಲ್ಲ ಮಾಡಿದರೆ ಇನ್ನೂ ಗ್ರೀನಿಶ್ ಆಗಿ ಕಾಣ್ತದೆ, ಹಸಿರು ಹಸಿರಾಗಿ ಕಾಣ್ತದೆ. ಈಗ ನಾವು ಮೆಣಸು, ಇದು ಬೇಸಪ್ಪು ಮಾತ್ರ ಅಲ್ಲ, ಬೇಸಪ್ಪು ಅಷ್ಟು ಕಲರ್ ಕೊಡೋದಿಲ್ಲ, ಈ ರೀತಿ ಕಲರ್ ಕೊಡ್ತದೆ. ನಾವು ವಿಟಮಿನ್ ಸೊಪ್ಪು ಇದೆಲ್ಲ ಮಾಡಿದರೆ, ಸೊಜಂಕು ಸೊಪ್ಪು ಇದೆಲ್ಲ ಮಾಡಿದರೆ ಸ್ವಲ್ಪ ಗ್ರೀನಿಶ್ ಚಟ್ನಿ ಪುಡಿ ಹಾಗೆ ಕಾಣ್ತದೆ. ವೀಕ್ಷಕರೇ, ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು 2 ರೆಸಿಪಿಗಳನ್ನು ತೋರಿಸ್ತೇವೆ. ಈಗಾಗಲೇ ಚಟ್ನಿ ಪುಡಿಯನ್ನು ನಾವು ರೆಡಿ ಮಾಡ್ಕೊಂಡಾಯಿತು. ಸೊ ಇನ್ನೊಂದು ರೆಸಿಪಿಯನ್ನು ಯಾವುದನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಕೇಳೋಣ ಮ್ಯಾಮ್ ಹತ್ರ. ಸೊ ನೆಕ್ಸ್ಟ್ ರೆಸಿಪಿ ಮ್ಯಾಮ್, ಇದು ಕಾಯಿರಸ ಅಂತ ಹೇಳಿ, ತುಂಬ ಟೇಸ್ಟಿಯಾಗಿರ್ತದೆ. ಇದು ಸಹ ಎಲ್ಲದಕ್ಕೂ ಆಗ್ತದೆ, ಇಡ್ಲಿ ತಿನ್ನಲಿಕ್ಕೆ, ಚಪಾತಿಗೆ, ದೋಸೆಗೆ, ಊಟಕ್ಕೆ, ಗಂಜಿ ಊಟಕ್ಕೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಇದು ಸಹ ಹಾಳಾಗೋದಿಲ್ಲ, ನೀವು ಒಂದು ವಾರ ಬೇಕಿದ್ದರೆ ಹಾಗೆ ವಿದೌಟ್ ಫ್ರಿಜ್ಜಲ್ಲಿ ಸಹ ಇಡ್ಬೋದು. ಒಂದು ವಾರ ಬಿಟ್ಟು ಬೇಕಿದ್ದರೆ ಸ್ವಲ್ಪ ಬಿಸಿ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಬಿಸಿ ಮಾಡಬೇಕು ಅಂತ ಇಲ್ಲ. ಎಲ್ಲಿಗಾದರೂ ಹೋಗೋದಿದ್ದರೆ ನೀವು ಅದೇ ಮಕ್ಕಳಿಗೆ ಏನಾದರೂ ವೆರೈಟೀಸ್ ಬೇಕು ಅಂತ ಹೇಳಿದರೆ ಒಂದು ಬಾಟ್ಲಿಯಲ್ಲಿ ಹಾಕಿ ಇಟ್ಟರೆ ನೀವು ಅದು ಅಷ್ಟೇ ಫ್ಲೇವರ್ ಒಂದು ವಾರ ಎರಡು ವಾರ ಏನು ಆಗೋದಿಲ್ಲ. ನಾವು ಬೇರೆ ತಣ್ಣೀರೆಲ್ಲ ಅದಕ್ಕೆ ಮುಟ್ಟಿಸ್ಲಿಕ್ಕೆ ಹೋಗಬಾರ್ದು. ಇದು ಒಂಥರ ತುಂಬ ಈ ಜ್ಯಾಮ್ ಅಷ್ಟು ಗಟ್ಟಿ ಬರೋದಿಲ್ಲ, ಸ್ವಲ್ಪ ತಿಕ್ಕಿ ಬರ್ತದೆ, ತುಂಬ ನೀರಾಗಿರೋದಿಲ್ಲ. ಇದು ಇದು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ಮೆಂತೆ ಬೀಳ್ತದೆ, ಕಡಲೆಬೇಳೆ ಉಂಟು, ಉದ್ದಿನ ಬೇಳೆ ಉಂಟು. ಮತ್ತು ಇದಕ್ಕೆ ಬೇಕಿದ್ದದ್ದು ಇಂಗ್ರೀಡಿಯಂಟ್ಸ್, ಇದರಲ್ಲಿ ವೆರೈಟೀಸಲ್ಲಿ ಮಾಡ್ಬೋದು ವೆಜಿಟೇಬಲ್ಸಲ್ಲಿ. ನಾನಿವತ್ತು ಯೂಸ್ ಮಾಡುವಂಥದ್ದು ಕ್ಯಾಪ್ಸಿಕಮ್, ಕಂಚಲ್ ತುಂಬ ಒಳ್ಳೆಯದಾಗ್ತದೆ, ಬೆಂಡೆ ಅದರದ್ದು ಆಗ್ತದೆ. ಯಾವ ತರಕಾರಿ ಇಲ್ಲ ರಪ್ಪನ್, ಈರುಳ್ಳಿ ಎಲ್ಲರ ಮನೆಯಲ್ಲಿ ಇದ್ದದೆ ತಿನ್ನುವವರಿದ್ದರೆ ಅದು ಸಹ ಆಗ್ತದೆ. ಪ್ಲೇನ್ ಸಹ ಮಾಡ್ಕೊಳ್ಬೋದು, ಆದರೆ ಒಂದು ತರಕಾರಿದು ಫ್ಲೇವರ್ ಬಿದ್ದರೆ ಅದಕ್ಕೆ ಇನ್ನಷ್ಟು ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ. ಹಾಗಾಗಿ ಹಾಗಲಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಬೆಂಡೆ ಹಾಗೆ ತರಕಾರಿಯನ್ನು ಹಾಕಿ, ಎಂತ ಇಲ್ಲ ತರಕಾರಿ ತೋಟದಲ್ಲಿ ಬಿಂಬಳಿ ಅಂತ ಬೆಳೀತದೆ, ಆ ಬಿಂಬಳಿ ಹಾಕುವಾಗ ಹುಳಿ ಹಾಕಬಾರ್ದು. ಈ ಇಂಗ್ರೀಡಿಯೆಂಟ್ಸಿಗೆ ಮಾಡುವಾಗ ಬಿಂಬಳಿಯನ್ನು ಚಿಕ್ಕ ಪೀಸ್ ಮಾಡಿಕೊಂಡು ಫ್ರೈ ಮಾಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ಎಸ್ ಮೇಡಮ್, ಹಾಗೆಯೇ ಇದನ್ನು ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ. ಸಾಸಿವೆ, ಉದ್ದಿನಬೇಳೆ, ಕ್ಯಾಪ್ಸಿಕಮ್, ದೊಣ್ಣೆಮೆಣಸು, ಉಪ್ಪು, ಬೆಲ್ಲ, ತೆಂಗಿನೆಣ್ಣೆ, ಹಳದಿ ಪುಡಿ, ಕಡಲೆಬೇಳೆ, ಹುಳಿ, ಮೆಂತೆ, ಒಣಮೆಣಸು. ಎಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿ ಆಯಿತು. ಐ ಹೋಪ್ ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಂಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಸೊ ಮ್ಯಾಮ್, ಇದನ್ನು ಮಾಡಲಿಕ್ಕೆ ಮೊದಲನೇ ಪ್ರೊಸೀಜರ್ ಇವಾಗ ಮೊದಲದ್ದು ನಾವು ಒಗ್ಗರಣೆ ಇಟ್ಟುಕೊಳ್ಬೇಕು ಒಂದು ಪ್ಯಾನಲ್ಲಿ. ಈ ಕ್ಯಾಪ್ಸಿಕಮ್ ಅನ್ನು ಒಳ್ಳೆ ಚಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಅದರ ನಂತರ ಈಚೆ ಇನ್ನೊಂದು ಬಾಣಲಲ್ಲಿ ನೀರಿಟ್ಟು ಬೆಲ್ಲ ಹುಳಿಯನ್ನು ಕುದಿಸ್ಲಿಕ್ಕೆ ಇಡಬೇಕು. ಸ್ಟಾರ್ಟ್ ಮಾಡುವಮ್ಮ. ಓಕೆ, ಇದು ಉದ್ದಿನ ಬೇಳೆ ಒಂದು 3-4 ಸ್ಪೂನ್ಸ್ ಬೇಕು, ಮೆಂತೆ 3 ಸ್ಪೂನ್ಸ್, ಇದು 1 ಸ್ಪೂನ್ ಸಾಕು, ಮೆಣಸು. ಇದನ್ನಿಷ್ಟನ್ನು ಡ್ರೈ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಲೈಟ್ ಕೆಂಪಾಗುವ ತನಕ. ಮತ್ತು ಪುಡಿ ಮಾಡಿ ಇಟ್ಕೊಳ್ಬೇಕು, ನೈಸ್ ಪುಡಿ ಮಾಡಿ ಇಟ್ಕೊಳ್ಬೇಕು ಇದನ್ನು.
ಈಗ ಒಗ್ಗರಣೆ ಇಟ್ಕೊಳ್ಳುವ. ಈಗ ಇಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ, ಅದು ಲೈಟ್ ಕೆಂಪಾದ ಕೂಡಲೇ ಕ್ಯಾಪ್ಸಿಕಮ್ ಹಾಕ್ಕೊಳ್ಳುವ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳುವಾಗ ಕ್ಯಾಪ್ಸಿಕನ್ದು ಬೀಜ ತಿನ್ನಬಾರ್ದಂತೆ, ಡೈಜೆಷನ್ ಆಗೋದಿಲ್ಲ ಹೇಳ್ತಾರೆ. ಆಗ ಒಳಗಿನ ಬೀಜವನ್ನು ತೆಗೆದು ಮಾಡಿಕೊಂಡು ಹೊರಗಿದಷ್ಟೇ ನಾವು ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಕಂಚಲ್ಲ ಸಹ ಅದರದ್ದು ನೀರು ತೆಗಿಬೇಕಾಗಿಲ್ಲ, ಒಮ್ಮೆ ತೊಳ್ಕೊಂಡು ಬೀಜ ಎಲ್ಲ ತೆಗೆದು ಪೀಸ್ ಮಾಡಿ ಡೈರೆಕ್ಟ್ ಹಾಕಿದ್ರೆ ಸಹ ಅದು ಕೈಯಿಂದ ಗೊತ್ತೇ ಆಗುದಿಲ್ಲ ಬೆಲ್ಲ ಉಪ್ಪು ಹುಳಿ ಬೀಳುವಾಗ. ಚೂರ್ ಸಹ ನೀವು ಹೇಳಿದ್ರಷ್ಟೇ ಅದು ಕಂಚಲ್ಲಿದ ಅಂತ ಗೊತ್ತಾಗ್ತದೆ, ವಿನಃ ಇಲ್ಲದಿದ್ರೆ ಕಂಚಲ್ಲಂತ. ಕೆಲವು ಮಕ್ಕಳಿಗೆ ಕಂಚಲ್ ಆಗುದೇ ಇಲ್ಲ, ಕೈ ಯಾರು ತಿಂತಾರೆ ಹೇಳ್ತಾರೆ, ಆದ್ರೆ ಮಕ್ಕಳಿಗೆ ಹೇಳಲೇಬಾರ್ದು ನಾವು ಕಂಚಲ್ ಇದು ಮಾಡ್ತಾ ಇದ್ದೇವೆ ಅಂತ. ತಿಂದಾದ್ಮೇಲೆ ಹೇಳಿದ್ರೆ ಇನ್ನೊಂದು ದಿವಸ ಅದೇ ಮಾಡಿ ಅಮ್ಮ ಅಂತ ಹೇಳ್ತಾರೆ. ಕೆಲವೊಂದು ಪದಾರ್ಥ ಸ್ವಲ್ಪ ಇದ್ರೆ ಸಹ ತುಂಬಾ ಊಟ ಮಾಡ್ಬೋದು ಹೇಳ್ತಾರಲ್ಲ, ಹಾಗಾಗಿ ಕಂಚಲ್ ಸಹ ಒಂದೇ ಅದರಲ್ಲಿ ಒಂದು ಸೇರ್ಪಡೆ. ತುಂಬಾ ಒಳ್ಳೆ ರೆಸಿಪಿ ನಮಗೆ ಏನಿದ್ರು ಈ ಬ್ರೆಡ್ಡಿನ ಒಳಗೆ ಸಹ ಸ್ವಲ್ಪ ಹಚ್ಚಿ ತಿನ್ನುವಂಥದ್ದು, ಚಪಾತಿಗೆ ಸಹ ಸೈಡ್ ಡಿಶ್ ಏನಿಲ್ಲದಿದ್ರೆ ಸಹ ಇದನ್ನು ಹಾಕಿ ತಿನ್ನುವಂಥದ್ದೇ. ಇದು ಆಯಿತು, ಈಗ ಫ್ರೈ ಮಾಡಿ ಈಗ ಕೆಂಪಾದರೆ ಸಾಕು. ಇದನ್ನು ಬದಿಗೆ ತೆಗೆದಿಟ್ಕೊಳ್ವ. ಈ ಪ್ಯಾನಿಗೆ ಸ್ವಲ್ಪ ನೀರು ಹಾಕ್ಕೊಳ್ವ. ನೀರಿಗೆ ಸ್ವಲ್ಪ ಅರಶಿನ. ನಾವು ಯಾವುದೇ ಪದಾರ್ಥ ಯೂಸ್ ಮಾಡೋದಾದರೆ ಅರಿಶಿನ ಮೇನ್ ಇಂಪಾರ್ಟೆಂಟ್. ಏನಾದರೂ ನಂಜಿ ವಸ್ತು ಅದು ಆ್ಯಂಟಿಬಯೋಟಿಕ್ ಅಷ್ಟು ಉಪಯೋಗ ಆಗಿರ್ತದೆ, ಹಾಗಾಗಿ ಅರಿಶಿನ ಯಾವುದಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ಏನಾದರೂ ಗಾಯ ಇದ್ದರೆ ಸಹ ಅರಿಶಿನ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗೆ ಜೀವಕ್ಕೆ ಹೋದರೆ ಅರಿಶಿನ ತುಂಬ ಒಳ್ಳೆಯದು. ಇದಕ್ಕೆ ನಾವು ಬೆಲ್ಲ, ಬೆಲ್ಲ ಮಾತ್ರ ನಾವು ಈಗ ನಾನೊಂದು 4 ಜನರ ಬೇಕಾದ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಒಂದು 5-6 ಲಿಂಬೆಹಣ್ಣಿನ ಗಾತ್ರ ಅಷ್ಟು ದೊಡ್ಡ ಪೀಸಸ್ಸನ್ನು ನಾವು ಹಾಕ್ಕೊಳ್ಬೇಕಾಗ್ತದೆ. ಅದು ಬ್ಯಾಲೆನ್ಸ್ ಆಗ್ತದೆ ನಮಗೆ, ಸಿಹಿ ಖಾರ ಎಲ್ಲ ಸಿಹಿ ಅಂತ ಅನಿಸ್ಬೋದು, ಎಷ್ಟು ಬೆಲ್ಲ ಹಾಕ್ತಾ ಇದ್ದಾರೆ ಅಂತ ಅನಿಸ್ಬೋದು, ಆದರೆ ಅಷ್ಟು ಸಿಹಿ ಇದ್ದಷ್ಟೇ ನಮಗೆ ಹುಳಿ ಉಪ್ಪು ಖಾರ ಎಲ್ಲ ಸರಿ ಕೊಡ್ತದೆ, ಅದು ಬ್ಯಾಲೆನ್ಸ್ ಆಗ್ತದೆ, ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗ್ತದೆ. ರುಚಿಗೆ ಉಪ್ಪು, ನಾವು ಇದರಲ್ಲಿ ಒಂದು ಟಿಪ್ಸ್, ಉಪ್ಪು ನಾನು ಕೈಯಲ್ಲೇ ಕಲ್ಲುಪ್ಪೇ ಯೂಸ್ ಮಾಡುವಂಥದ್ದು, ಟೇಬಲ್ ಸಾಲ್ಟ್ ತುಂಬ ಕಮ್ಮಿ ಯೂಸ್ ಮಾಡೋದು. ಹೀಗೆ ತುಂಬ ತುಂಬ ಮಾಡುವಾಗ ನಾವು ನಮಗೆ ಅಳತೆ ಅದರದ್ದು ಗೊತ್ತಾಗದಿದ್ದರೆ, ಇದು ಮಂಗಳೂರಲ್ಲಿ ನನ್ನ ನೇಬರ್ಸ್ ಹೇಳಿದಂಥದ್ದು, ಹೀಗೆ ಕಲ್ಲುಪ್ಪನ್ನು ತೆಗೆದು ಒಮ್ಮೆ ಹೀಗೆ ಮೂಸಿ ಹಾಕಿದರೆ ನಮಗೆ ಉಪ್ಪು ಜಾಸ್ತಿ ಆದದ್ದು ಸಹ ಬ್ಯಾಲೆನ್ಸ್ ಆಗ್ತದಂತೆ, ಹೆಚ್ಚು ಸಹ ಆಗುದಿಲ್ಲ ಕಮ್ಮಿ ಸಹ ಆಗುದಿಲ್ಲ. ನಾವು ತುಂಬಾ ತುಂಬಾ ವೆರೈಟೀಸ್ ಮಾಡುವಾಗ ಉಪ್ಪಿನ ಬ್ಯಾಲೆನ್ಸ್ ಗೊತ್ತಾಗ್ಬೇಕಾದ್ರೆ ಸ್ವಲ್ಪ ಹೀಗೆ ಮೂಸಿ ಹಾಕಿದ್ರೆ ಒಂದು ಟಿಪ್ಸ್, ಅದು ಏನೋ ಗೊತ್ತಿಲ್ಲ, ಆದ್ರೆ ನಾನು ಮಾಡ್ತೇನೆ. ನನಗೆ ಇಷ್ಟರವರೆಗೆ ಉಪ್ಪು ಜಾಸ್ತಿ ಅಂತ ಆದದಿಲ್ಲ, ನಾನು ತುಂಬಾ ವೆರೈಟೀಸ್ ಮಾಡ್ಬೇಕಾದ್ರೆ ಸಹ. ನಾನು ಹುಳಿಯನ್ನ ಆಗ ತೋರಿಸಿದ್ದೆ, ಅದನ್ನ ನೆನ್ಸಿಟ್ಕೊಂಡಿದ್ದೇನೆ, ಅದನ್ನು ಹೆಚ್ಚಿಗೆ ಹಾಕ್ತೇನೆ. ಇದು ಮಾತ್ರ ಸ್ವಲ್ಪ ಒಂದು 5-10 ಮಿನಿಟ್ಸ್ ಒಳ್ಳೆ ಬಾಯ್ಲ್ ಆಗಬೇಕು, ಆ ಬೆಲ್ಲ ಕರಗಿ ಅದರದ್ದು ಒಂದು ಟೆಕ್ಸ್ಚರ್ ಬಿಡ್ತದಲ್ವ, ಒಂದು ಸ್ವಲ್ಪ ದಪ್ಪ ದಪ್ಪ ಆದಾಗೆ ಆಗ್ತದೆ ನೀರು, ಹಾಗಾಗಿ ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಅಷ್ಟು ಒಳ್ಳೆಯದು. ಆಗ ಹೇಳಿದ ಹಾಗೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಇದನ್ನು ಬಾಟ್ಲಿಯಲ್ಲಿ ಸಹ ಹಾಕಿ ಇಟ್ಕೊಳ್ಬೋದು, ರಪ್ಪ ಮಾಡಬೇಕಿದ್ರೆ ನಿಮಗೆ ಪುಡಿ ಮಾಡಿಕೊಂಡು ಮಾಡೋದಕ್ಕಿಂತ ನಾನು ಹೇಳಿದ ಕ್ವಾಂಟಿಟಿಯನ್ನು ಡಬಲ್ ಅಥವಾ ಟ್ರಿಬಲ್ ಹಾಕಿ ನೀವು ಒಂದು ಬಾಟ್ಲಿಗೆ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಅರ್ಜೆಂಟಿಗೆ ಆಗುವಾಗ ಪುನಃ ರಪ್ಪ ಫ್ರೈ ಮಾಡಬೇಕು ಅಂತ ಇಲ್ಲ, ಬಾಟ್ಲಿಯಲ್ಲಿ ಪುಡಿ ಆಲ್ರೆಡಿ ರೆಡಿ ಇರ್ತದೆ. ಇಂಗ್ರೀಡಿಯೆಂಟ್ಸ್ ಹಾಗೆ ಉದ್ದಿನಬೇಳೆ ಜಾಸ್ತಿ, ಮೆಂತೆ, ಆಮೇಲೆ ಕಡಲೆಬೇಳೆ. ಹಾಗೆ ಈ ನನ್ನ ಕೈ ಅಳತೆಯಲ್ಲೇ ಮಾಡುವಂಥದ್ದು, ಇಷ್ಟು ಉದ್ದಿನಬೇಳೆ ಹಾಕಿದರೆ ಇಷ್ಟು ಮೆಂತೆ, ಇಷ್ಟು ಕಡಲೆಬೇಳೆ. ಅದೇ ಡಬಲ್ ಅಥವಾ ತ್ರಿಬಲ್ ಹಾಕಿಕೊಂಡು ನಾವು ಬಾಟ್ಲಿಯಲ್ಲಿ ಹಾಕಿಕೊಂಡು ಮಾಡಿದರೆ ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿಯನ್ನು ಹಾಕ್ಕೊಳ್ಬೋದು.
ನಾನೀಗ ಇದನ್ನು ನೀರಲ್ಲಿ ಸಹ ನಾವು ಮಿಕ್ಸ್ ಮಾಡಿ ಹಾಕೊಳ್ಬೋದು, ಇಲ್ಲ ಡೈರೆಕ್ಟು ಸಹ ಹಾಕಿ ನಾವು ಸ್ಟರ್ ಮಾಡುವಂಥದ್ದು. ನಾನೀಗ ಹಾಗೆ ಹಾಕೊಳ್ತಾ ಇದ್ದೇನೆ. ಅದು ಹಾಕೊಳ್ಳುವಾಗ ಸ್ವಲ್ಪ ಉರುಟು ಉರುಟು ಗಟ್ಟಿ ಗಟ್ಟಿ ಆಗ್ತದೆ, ಅದನ್ನು ನಾವು ಮತ್ತೆ ಪ್ಯಾನಲ್ಲಿ ಸರಿ ಮಿಕ್ಸ್ಚರನ್ನು ಪೇಸ್ಟ್ ಮಾಡ್ಕೊಂಡ ಹಾಗೆ ಮಾಡಿಕೊಂಡ್ರೆ ಅದು ಬಾಲ್ಸ್ ಇದ್ದದ್ದು ಸರಿ ಸ್ಮ್ಯಾಶ್ ಮಾಡಿದರೆ ಹೀಗೆ ಬಿಟ್ಕೊಳ್ತದೆ ಎಲ್ಲ. ಇದನ್ನು ಕೂಡ ಫ್ರಿಡ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಏನಿಲ್ಲ. ಇಷ್ಟು ಕುದ್ದನ ಮೇಲೆ ನೀವು ಹಾಗೆ ಓಪನ್ ಒಂದು ವಾರ ಮೇಲೆ ಇಟ್ಟರೆ ಸಹ ಒಂದು 10 ಡೇಸಿಗೆ ಏನು ತೊಂದರೆ ಇಲ್ಲ. 7 ಡೇಸ್ ಅಂತೂ ಅಷ್ಟು ಎಷ್ಯೂರ್, ಬಿಸಿ ಮಾಡದಿದ್ರೂ ಉಳಿತದೆ ಕಾಯಿ ರಸ. ಅದೇ ನೀರಿನ ಪಸೆ ಹೋಗುವಷ್ಟು ಒಳ್ಳೆ ಕುದಿಸಿ ನಾವು ಇಟ್ಕೊಂಡ್ರೆ ತುಂಬ ಒಳ್ಳೇದಾಗ್ತದೆ. ಈಗ ಇದು ಕುದ್ದಾಯಿತು, ಇದರದ್ದು ಪೇಸ್ಟ್ ನೋಡಿ ಹೀಗೆ ಬರ್ತದೆ. ಎಷ್ಟು ದಪ್ಪದಲ್ಲಿ ಇದ್ರೆ ಒಳ್ಳೇದು, ತುಂಬ ನೀರು ಸಹ ಆಗಬಾರ್ದು, ತುಂಬ ದಪ್ಪ ಸಹ ಆಗಬಾರ್ದು, ಮೀಡಿಯಮ್ ಹಾಗೆ ಇದ್ರೆ ಒಳ್ಳೆಯದು. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಾಗ ಕ್ಯಾಪ್ಸಿಕಮನ್ನು ಅದಕ್ಕೆ ಹಾಕೊಳ್ಳುವ. ಇದನ್ನು ಕೂಡ ಫ್ರಿಡ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಏನಿಲ್ಲ. ಇಷ್ಟು ಕುದ್ದನ ಮೇಲೆ ನೀವು ಹಾಗೆ ಓಪನ್ ಒಂದು ವಾರ ಮೇಲೆ ಇಟ್ಟರೆ ಸಹ ಒಂದು 10 ಡೇಸಿಗೆ ಏನು ತೊಂದರೆ ಇಲ್ಲ. 7 ಡೇಸ್ ಅಂತೂ ಅಷ್ಟು ಎಷ್ಯೂರ್, ಬಿಸಿ ಮಾಡದಿದ್ರೂ ಉಳಿತದೆ ಕಾಯಿ ರಸ. ಅದೇ ನೀರಿನ ಪಸೆ ಹೋಗುವಷ್ಟು ಒಳ್ಳೆ ಕುದಿಸಿ ನಾವು ಇಟ್ಕೊಂಡ್ರೆ ತುಂಬ ಒಳ್ಳೇದಾಗ್ತದೆ. ಈಗ ಕಾಯಿ ರಸ ರೆಡಿಯಾಗಿ ಚಟ್ನಿ ಪುಡಿ ಮತ್ತು ಕಾಯಿ ರಸ ರೆಡಿಯಾಗಿದೆ. ಚಟ್ನಿ ಪುಡಿ ಜೊತೆಗೆ ಚೂರ್ ಎಣ್ಣೆ ಹಾಕಿ ತಿಂದರೆ ಇನ್ನಷ್ಟು ಟೇಸ್ಟ್ ಕೊಡ್ತದೆ, ಹಾಗಾಗಿ ಅವರು ತಿಂದು ನೋಡ್ತಾರೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇವತ್ತಿನ ರೆಸಿಪಿಗಳು ಚಟ್ನಿ ಪುಡಿ ಹಾಗೆಯೇ ಕಾಯಿ ರಸ ಎರಡನ್ನೂ ಕೂಡ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ತಿಂದು ಯಾವ ರೀತಿಯಾಗಿದೆ ಅಂತ ತಿಳಿಸ್ಕೊಡ್ತೇನೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಪುಡಿ ಅಂತೂ. ಸೊ ಅನ್ನದೊಟ್ಟಿಗೆ ತಿನ್ನುವಾಗ ತುಂಬಾ ಚೆನ್ನಾಗಾಗಿದೆ. ಸೊ ನಾರ್ಮಲಿ ನಮಗೆ ಸಾರು ಬೇಕಂತಲೇ ಇಲ್ಲ ಇದಕ್ಕೆ, ಈ ಚಟ್ನಿ ಪುಡಿ ಇದ್ರೆ ಆ್ಯಕ್ಚುಲಿ ಹಾಗೇ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗಿದೆ. ಸೊ ಥ್ಯಾಂಕ್ ಯು ಮ್ಯಾಮ್. ಹಾಗೆಯೇ ಇನ್ನೊಂದನ್ನು ಟೇಸ್ಟ್ ಮಾಡ್ತೇನೆ. ಬೆಲ್ಲದ ಸಿಹಿ ತುಂಬ ಚೆನ್ನಾಗಿ ಬರ್ತಾ ಉಂಟು. ಸೊ ತುಂಬಾ ಚೆನ್ನಾಗಿದೆ ಎರಡೂ ಕೂಡ. ಈ ಕಾಯಿ ರಸ ಹೇಗಂತ ಹೇಳಿದ್ರೆ, ಈ ಅಂದರೆ ನಾನು ಈಗಾಗಲೇ ಹೇಳಿದೆ, ಸೊ ಸಾರು ಬೇಕಂತಿಲ್ಲ ಅಂತ. ಸೊ ಇದು ಒಂದಿದ್ರೆ ನಮಗೆ ಬೇರೆ ಯಾವುದು ಕೂಡ ಬೇಕಂತಿಲ್ಲ. ಸೊ ಅಷ್ಟು ಚೆನ್ನಾಗಾಗಿದೆ, ಎರಡೂ ರೆಸಿಪಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಎರಡು ಒಳ್ಳೆ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಬೇಕಾಗಿ. ಹಾಗೇನೆ ಮ್ಯಾಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ ಯಾವ ರೀತಿಯಾಗಿತ್ತು? ನನಗೆ ತುಂಬ ಖುಷಿಯಾಯಿತು. ಮೊನ್ನೆ ಕರೆದಿದ್ದರು, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ, ಹಾಗಾಗಿ ಪುನಃ ಫೋನ್ ಮಾಡಿ ಕೇಳುವಾಗ ಹಾಂ ಇವತ್ತು ಬರ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ನನಗೆ ಸಹ ತುಂಬ ಖುಷಿಯಾಯಿತು. ಆದರೆ ನಾನು ಮನೆಯಲ್ಲಿ ತುಂಬ ಇದಕ್ಕಿಂತ ಡಬಲ್ ಕ್ವಾಂಟಿಟಿ ಮಾಡುವವಳು, ಇಲ್ಲಿ ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಹಿಂದಿಟ್ಟು, ಆದರೂ ಅಡ್ಜಸ್ಟ್ ಆಗ್ತದೆ. ನಾವು ಹೆಂಗಸರು ಇದ್ಮೇಲೆ ಸ್ವಲ್ಪ ಮಾಡಿ ಸಹ ಗೊತ್ತಿರಬೇಕು, ತುಂಬ ಮಾಡಿ ಸಹ ಗೊತ್ತಿರಬೇಕಾಗಿ. ಹಾಗಾಗಿ ನನ್ನ ಪ್ರಯತ್ನ ಮಾಡಿದ್ದೇನೆ. ನಿಮಗೆಲ್ಲ ಹೇಗೆ ಇಷ್ಟ ಆಗ್ತದೆ ಅಂತ ಗೊತ್ತಿಲ್ಲ, ಆದರೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರ್ತದೆ. ಹೆಂಗಸರಿಗೆ ಬೇಕಿದ್ದದೆ ಜಟ್ಪಟ್ ಮಾಡುವಂಥದ್ದು, ತುಂಬ ದಿವಸಕ್ಕೆ ನಮಗೆ ಸ್ವಲ್ಪ ರೆಸ್ಟ್ ಸಹ ಸಿಗ್ತದೆ. ಮಾಡಿಟ್ರೆ ಒಂದೇ ಬಗೆಯಲ್ಲಿ ಸುಧಾರಿಸ್ಕೊಳ್ಬೇಕಾ ಆಗಿ ಬರ್ಬೋದು. ಅಷ್ಟೇ, ನನಗೆ ಸಹ ತುಂಬ ಖುಷಿಯಾಯಿತು ಇಲ್ಲಿ ಕರೆದೋದಕ್ಕೆ. ಧನ್ಯವಾದಗಳು.
ಹಾಗೇನೆ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಂತಹ ಎರಡು ಒಳ್ಳೆ ಡಿಶ್ ಅನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಎಸ್ ಸರ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮನ್ ವಿ ಆಚಾರ್ಯ ಅವರು ನಮ್ಮ ಜೊತೆ ಇದ್ರು. ಹಾಗೇನೆ ನಮಗೋಸ್ಕರ ಚಟ್ನಿ ಪುಡಿ ಹಾಗೇನೆ ಕಾಯಿ ರಸವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸಿಕೊಟ್ರು. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯ ಜೊತೆಗೆ ಒಂದು ಹೊಸ ರೆಸಿಪಿಯ ಜೊತೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ಇದು ಈ ಹೊತ್ತಿನ ವಿಶೇಷ ಶೆಫ್ ಟೈಮ್. ಇದು ಪಾಕ ಪ್ರವೀಣರ ಲೋಕ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜ್ ವರ್ಲ್ಡ್ 24x7.